ಹುಕ್ಕೇರಿಯ ಕರವೇ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ಸರಳವಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಹುಕ್ಕೇರಿಯ ತಹಸೀಲ್ದಾರ್ ಡಿಎಚ್ ಹುಗಾರ್ ಹಾಗೂ ಹುಕ್ಕೇರಿ ಪಿಎಸ್ಐ ಕರವೇ ಅಧ್ಯಕ್ಷ ಪ್ರಮೋದ್ ಕೂಗೆ ರಕ್ಷಣಾ ವೇದಿಕೆಯ ಎಲ್ಲಾ ಸದಸ್ಯರು ಇದೇ ವೇಳೆ ಉಪಸ್ಥಿತರಿದ್ದರು. ಹಾಗೆ ಕರವೇಯ ಹುಕ್ಕೇರಿ ಘಟಕದ ಎಲ್ಲಾ ಸದಸ್ಯರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ಬಿಸ್ಕೆಟ್ ನೀರು ನೀಡಿ ಅತಿ ವಿನೂತನವಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಕರವೇಯ ಅಧ್ಯಕ್ಷ ಪ್ರಮೋದ್ ಕೂಗೆ ಶಾಂತಿನಾಥ ಮಗದೂಮ್ ಅಲ್ತಾಫ್ ಇನಾಮದಾರ್ ಜಾವಿದ್ ಸೈಯದ್ ಜಾನ್ಸನ್ ಕೌಜಲಗಿ ರಾಬಿನ್ ಸೌರಭ್ ಶಿವಪ್ರಸಾದ್ ಮುಬಾರಕ್ ಸುತಾರ್ ಸೇರಿದಂತೆ ಮತ್ತಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಹುಕ್ಕೇರಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷ ನವೆಂಬರ್ ಒಂದು ರಾಜ್ಯೋತ್ಸವದ ಅಂಗವಾಗಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು ಈ ವರ್ಷ ವಿಧಿ ಆಟ ಹೆಮ್ಮೆಯ ಕನ್ನಡಿಗ ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ಆದ ಕಾರಣ ಈ ವರ್ಷ ರಾಜ್ಯೋತ್ಸವವನ್ನು ಅತಿ ಸರಳ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ.